hello everyone today we are going to discuss about importance of uh, constitutional bodies that is uh, election commission of india eci union public service commission upsc karnataka public service commission KPSE. so first we'll discuss one by one so first that is eci election commission of india so according to the article 324 ಇಂಡಿಯಾ ಹ್ಯಾಸ್ ಪ್ರೊವೈಡೆಡ್ ಅ ಸಿಂಗಲ್ ಪರ್ಮನೆಂಟ್ ಎಲೆಕ್ಷನ್ ಕಮಿಷನ್ ಸೊ ಎಲ್ಲ ಎಲೆಕ್ಷನ್ಸ್ ನಡೆಯುತ್ತಲ್ಲ ಅದಕ್ಕೆ ಒಂದು ಕಮಿಷನ್ ಇರುತ್ತೆ ಸೊ ಹೈ ಕಮಿಷನ್ ದಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೊ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ವಿಚ್ ಪರ್ಫಾರ್ಮ್ಸ್ ಇಟ್ಸ್ ವರ್ಕ್ ವಿತೌಟ್ ಎನಿ ಇನ್ಫ್ಲೂಯೆನ್ಸ್ ಸೊ ಇದು ಕಂಪ್ಲೀಟ್ ಆಗಿ ಇನ್ಫ್ಲುಯೆನ್ಸ್ ಫ್ರೀ ಆಗಿರುತ್ತೆ ಸೊ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಸೊ ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು ಸೊ ಅದ್ರ ಮೇಲೆ ಇದು ಹೈಯರ್ ಪ್ರೆಷರ್ ಆಗಿರ್ಬೋದು ಏನೇ ಇರಲಿ ಇದು ಎಫೆಕ್ಟ್ ಆಗೋದಿಲ್ಲ ಸೊ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ವಿಚ್ ಪರ್ಫಾಮ್ಸ್ ಇಟ್ಸ್ ವರ್ಕ್ಸ್ ವಿತೌಟ್ ಎನಿ ಇನ್ಫ್ಲೂಯೆನ್ಸ್ ಸೊ ಆ್ಯಂಡ್ ಇಟ್ ಕಂಡಕ್ಟ್ಸ್ ಫ್ರೀ ಫೇರ್ ಆ್ಯಂಡ್ ರೆಗ್ಯುಲರ್ ಎಲೆಕ್ಷನ್ಸ್ ಟು ಸೆಟ್ ಅ ಡೆಮಾಕ್ರೆಟಿಕ್ ಗವರ್ನಮೆಂಟ್ ಇನ್ ದ ಸೆಂಟರ್ ಸೊ ಇನ್ ದ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ದ ಕಂಟ್ರಿ ಆ್ಯಂಡ್ ಎಲೆಕ್ಷನ್ಸ್ ಟು ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಸೊ ಇ ಐ ಮೇನ್ ರೋಲ್ ಏನಂದ್ರೆ ಇಟ್ ಕಂಡಕ್ಟ್ಸ್ ಅ ಫ್ರೀ ಅಂಡ್ ಫೇರ್ ಆಗಿರ್ತಕ್ಕಂಥ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ರೆಗ್ಯುಲರ್ ಕಂಡಕ್ಟ್ ಮಾಡುತ್ತೆ ವೈ ಬಿಕಾಸ್ ಟು ಸೆಟ್ ಅ ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವ ಸರ್ಕಾರನ ನಿರ್ಮಾಣ ಮಾಡೋದಕ್ಕೋಸ್ಕರ ಎಲೆಕ್ಷನ್ಸ್ ನಡೆಯುತ್ತೆ ಬಿಕಾಸ್ ಪೀಪಲ್ ಎಲೆಕ್ಟ್ ಸೊ ಯಾವುದೇ ಮೆಂಬರ್ನಾಗಿರ್ಲಿ ಡೈರೆಕ್ಟ್ ಆಗಿ ಪೀಪಲ್ ಎಲೆಕ್ಟ್ ಮಾಡೋದ್ರಿಂದ ಇಟ್ ಇಸ್ ಅ ಡೆಮಾಕ್ರೆಟಿಕ್ ಗವರ್ನಮೆಂಟ್ ನ ನಿರ್ಮಾಣ ಮಾಡೋದಕ್ಕೋಸ್ಕರ ಸೊ ಇಟ್ ಕಂಡಕ್ಟ್ಸ್ ಅ ಫ್ರೀ ಫೇರ್ ಅಂಡ್ ರೆಗ್ಯುಲರ್ ಎಲೆಕ್ಷನ್ಸ್ ಟು ಸೆಟ್ ಅ ಡೆಮಾಕ್ರೆಟಿಕ್ ಗವರ್ನಮೆಂಟ್ ಇನ್ ದ ಸೆಂಟರ್ ಕೇಂದ್ರದಲ್ಲಿ ಸೊ ಇನ್ ದ ಡಿಫ್ರೆಂಟ್ ಸ್ಟೇಟ್ಸ್ ಪ್ರತಿ ರಾಜ್ಯದಲ್ಲೂ ಕೂಡ ಸೊ ಏನಾಗುತ್ತೆ ಸಪ್ರೇಟ್ ಆಗಿ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ ಆಫ್ ದ ಕಂಟ್ರಿ ಅಂಡ್ ಎಲೆಕ್ಷನ್ಸ್ ಟು ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಕೂಡ ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡುತ್ತೆ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ಗೆ ಇದು ಒಳಪಡೋದಿಲ್ಲ ಸೊ ಇಟ್ ಮೀನ್ಸ್ ಪೊಲಿಟಿಕಲ್ ಪ್ರೆಷರ್ ಆಗಿರ್ಬೋದು ಹೈಯರ್ ಎಕ್ಸಿಕ್ಯೂಟಿವ್ಸ್ ಪ್ರೆಷರ್ ಆಗಿರ್ಬೋದು ಯಾವುದೇ ರೀತಿ ಪ್ರೆಷರ್ಸ್ಗೆ ಇದು ಎಫೆಕ್ಟ್ ಆಗೋದಿಲ್ಲ ಸೊ ನೆಕ್ಸ್ಟ್ ವಾಟ್ ಇಸ್ ಅ ಕಂಪೋಸಿಷನ್ ಆಫ್ ಇ ಸಿ ಐ ಸೊ ಇಟ್ ಕನ್ಸಿಸ್ ಆಫ್ ತ್ರೀ ಮೆಂಬರ್ಸ್ ಇನ್ಕ್ಲೂಡಿಂಗ್ ಚೀಫ್ ಕಮಿಷನರ್ ಸೊ ಇಲ್ಲಿ ಕಾಂಪೋಸಿಷನ್ ಬಂದು ತ್ರೀ ಮೆಂಬರ್ಸ್ ಇನ್ಕ್ಲೂಡಿಂಗ್ ಚೀಫ್ ಕಮಿಷನ್ ನ ಸೇರಿ ಕಮಿಷನರ್ ನ ಸೇರಿ ತ್ರೀ ಮೆಂಬರ್ಸ್ ಇರ್ತಾರೆ ಸೊ ಚೀಫ್ ಕಮಿಷನರ್ ಶಲ್ ಬಿ ದ ಚೇರ್ಮನ್ ಆಫ್ ದ ಎಲೆಕ್ಷನ್ ಕಮಿಷನ್ ಸೊ ಯಾರ ಚೇರ್ಮನ್ ಇ ಸಿ ಐ ಚೇರ್ಮನ್ ಯಾರು ಅಂದ್ರೆ ಸೊ ಚೀಫ್ ಕಮಿಷನರ್ ಇಸ್ ದ ಚೇರ್ಮನ್ ಆಫ್ ದ ಇ ಸಿ ಐ ಎಲೆಕ್ಷನ್ ಕಮಿಷನ್ ಚೇರ್ಮನ್ ಆಗಿರ್ತಾರೆ ಚೀಫ್ ಕಮಿಷನರ್ ಸೊ ಇಸ್ ಅ ಟರ್ಮ್ ಪಿರಿಯಡ್ ಸೊ ದ ಎಲೆಕ್ಷನ್ ಕಮಿಷನರ್ ಹೋಲ್ಡ್ಸ್ ದ ಆಫೀಸ್ ಫಾರ್ ಸಿಕ್ಸ್ ಇಯರ್ಸ್ ನೋಟ್ ಸೊ ಎಷ್ಟು ಟೆನ್ ಇಯರ್ ಪೀರಿಯಡ್ ಬಂದು ಸಿಕ್ಸ್ ಇಯರ್ಸ್ ಇರುತ್ತೆ ಸೊ ಎಲೆಕ್ಷನ್ ಕಮಿಷನರ್ ಹೋಲ್ಡ್ಸ್ ದ ಆಫೀಸ್ ಫಾರ್ ಸಿಕ್ಸ್ ಇಯರ್ಸ್ ಬಟ್ ದೇ ಹ್ಯಾವ್ ಟು ರಿಟೈರ್ ಇಫ್ ದೇ ಅ ಅ ಏಜ್ ಆಫ್ ಸಿಕ್ಸ್ಟಿ ಫೈವ್ ಇಯರ್ಸ್ ಒಂದು ವೇಳೆ ಸೊ ಸಿಕ್ಸ್ ಇಯರ್ಸ್ ಪೀರಿಯಡ್ ಒಳಗಡೆ ಅವ್ರಿಗೆ ಏನಾದರೂ ಸಿಕ್ಸ್ಟಿ ಫೈವ್ ಇಯರ್ಸ್ ಏಜ್ ಕಂಪ್ಲೀಟ್ ಆಯಿತು ಅಂದ್ರೆ ಸೊ ಆ ಟೈಮಲ್ಲಿ ಅವ್ರದ್ನ ರಿಟೈರ್ ಆಗಬೇಕು ಆ ಪೊಸಿಷನ್ ಇಂದ ರಿಟೈರ್ ಆಗಬೇಕು ಇನ್ ಕೇಸ್ ಅವ್ರಿಗೆ ಸಿಕ್ಸ್ಟಿ ಫೈವ್ ಏಜ್ ಆಗಿರ್ಲಿಲ್ಲ ಅಂದ್ರೆ ಸೊ ಅಕಸ್ಮಾತ್ ಅವ್ರ ಸಿಕ್ಸ್ ಇಯರ್ಸ್ ಪೀರಿಯಡ್ವರೆಗೂ ಅವರು ವರ್ಕ್ ಮಾಡಬಹುದು ಇನ್ ಕೇಸ್ ಸಿಕ್ಸ್ ಇಯರ್ಸ್ ಒಳಗಡೆ ಅವ್ರಿಗೆ ಏನಾದರೂ ಸಿಕ್ಸ್ಟಿ ಫೈವ್ ಏಜ್ ಕಂಪ್ಲೀಟ್ ಆಯಿತು ಅಂದರೆ ಅವರಲ್ಲಿಗೆ ರಿಟೈರ್ ಆಗಬೇಕು ಸೊ ದಿಸ್ ಇಸ್ ಅ ಟರ್ಮ್ ಪಿರಿಯಡ್ ಸೊ ಸಿಕ್ಸ್ ಇಯರ್ಸ್ ಆಫ್ ಇಫ್ ದೇ ಇವ್ ದೆ ನೀಡ್ ಟು ರಿಟೈರ್ ಇಫ್ ದೇ ಅಟೇನ್ ಅ ಏಜ್ ಆಫ್ ಸಿಕ್ಸ್ಟಿ ಫೈವ್ ಇಯರ್ಸ್ ವಿಚ್ ಅವರ್ ಇಸ್ ಅರ್ಲಿ ಯಾವ್ದು ಅರ್ಲಿ ಇಯರ್ ಆಗುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯು ಆಲ್ ನೋ ದ್ಯಾಟ್ ಸೊಟ್ ಇಸ್ ದ ಫಂಕ್ಷನ್ ಆಫ್ ಇ ಸಿ ಐ ಸೊ ಮೇಜರ್ ಫಂಕ್ಷನ್ ಪ್ರಿಪರೇಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ಬೂತ್ ನಿರ್ಮಾಣ ಮಾಡ್ತಾರೆ ಸೊ ಎಲ್ಲಲ್ಲಿ ಏರಿಯಾ ವೈಸ್ ಬೂತ್ನ ನಿರ್ಮಾಣ ಮಾಡ್ತಾರೆ ಸೊ ದಟ್ ಇಸ್ ಪ್ರಿಪರೇಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ಬೌಂಡ್ರೀಸ್ ಆಫ್ ಈಚ್ ಕಾನ್ಸ್ಟಿಟ್ಯೂನ್ಸೀಸ್ ಫಾರ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಎಲೆಕ್ಷನ್ಸ್ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಎಲೆಕ್ಷನ್ಸ್ಗೆ ನಡಿಬೇಕಾದ್ರೆ ಕೆಲವೊಂದು ಬೌಂಡ್ರೀಸ್ನ ಮಾಡ್ತಾರೆ ಈ ಬೌಂಡ್ರಿಯಲ್ಲಿರ್ತಕ್ಕಂಥ ಎಲ್ಲ ನೀವು ನೋಡಿರ್ಬೋದು ಆ ಟೈಮಲ್ಲಿ ಎಲ್ಲ ಸೈಬರ್ ಕೆಫೆ ಆಗಿರೋದು ಪ್ರತಿಯೊಂದನ್ನು ಕ್ಲೋಸ್ ಮಾಡಿಸ್ತಾರೆ ಸೊ ಎಲೆಕ್ಷನ್ ಟೈಮ್ ಅಲ್ಲಿ ಸೊ ಅದೆಲ್ಲದನ್ನು ಮೇಂಟೈನ್ ಮಾಡೋದು ಇ ಸಿಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೊ ಅಕಾರ್ಡಿಂಗ್ ಟು ದ ಸಮ್ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ಅದನ್ನ ಫಾಲೋ ಮಾಡುತ್ತೆ ನೆಕ್ಸ್ಟ್ ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ದಟ್ ಇಸ್ ಫಿಕ್ಸಿಂಗ್ ದ ಡೇಟ್ಸ್ ಫಾರ್ ದ ಕಂಪ್ಲೀಟಿಂಗ್ ದಲೆಕ್ಷನ್ ಸೊ ಎಲೆಕ್ಷನ್ ನ ಕಂಪ್ಲೀಟ್ ಮಾಡಬೇಕಾದ್ರೆ ಡೇಟ್ಸ್ ನ ಫಿಕ್ಸ್ ಮಾಡೋದು ಕೂಡ ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೊ ವಿಚ್ ದ ಎಲೆಕ್ಷನ್ ಅಂಡ್ ಫಿಕ್ಸಿಂಗ್ ದ ಡೇಟ್ಸ್ ಫಾರ್ ಕಂಪ್ಲೀಟಿಂಗ್ ಎಲೆಕ್ಷನ್ಸ್ ನೆಕ್ಸ್ಟ್ ಫಂಕ್ಷನ್ ಇಸ್ ಅಲಾಟ್ಮೆಂಟ್ ಆಫ್ ಸೀಟ್ಸ್

ಇದೆಲ್ಲ ಫಂಕ್ಷನ್ ಇ ಸಿ ಐ ಫಂಕ್ಷನ್ ನೆಕ್ಸ್ಟ್ ಇಟ್ ಕ್ಯಾನ್ ಕ್ಯಾನ್ಸಲ್ ಆರ್ ಪೋಸ್ಟ್ಪೋನ್ ದ ಪೋಲಿಂಗ್ ಅಂಡರ್ ಸೆನ್ಸಿಟಿವ್ ಕಂಡೀಷನ್ಸ್ ಏನೋ ಒಂದು ಸೆನ್ಸಿಟಿವ್ ಸಿಚುವೇಶನ್ಸ್ ಕ್ರಿಯೇಟ್ ಆಯಿತು ಅಂದ್ರೆ ಅಂತ ಟೈಮಲ್ಲಿ ಆ ಡೇಟ್ ಅಲ್ಲಿ ಏನಾದರೂ ಎಲೆಕ್ಷನ್ಸ್ ಫಿಕ್ಸ್ ಆಗಿತ್ತು ಅಂದ್ರೆ ಸೊ ಅದನ್ನ ಪೋಸ್ಟ್ಪೋನ್ ಮಾಡೋ ಒಂದು ಅಥಾರಿಟಿ ಕೂಡ ಇ ಸಿ ಐ ಇರುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇರುತ್ತೆ ಸೊ ಇಟ್ ಕ್ಯಾನ್ ಕ್ಯಾನ್ಸಲ್ ಆರ್ ಪೋಸ್ಟ್ಪೋನ್ ದ ಪೋಲಿಂಗ್ ಅಂಡರ್ ಸೆನ್ಸಿಟಿವ್ ಕಂಡೀಷನ್ಸ್ ಸೂಕ್ಷ್ಮವಾದ ಯಾವುದೇ ಒಂದ್ ರೀತಿ ಕಂಡೀಷನ್ ಅಲ್ಲಿ ಅದನ್ನ ಪೋಸ್ಟ್ಪೋನ್ ಮಾಡೋ ರೈಟ್ಸ್ ಇರುತ್ತೆ ನೆಕ್ಸ್ಟ್ ಇಟ್ ಸೆಂಡ್ಸ್ ದ ಸೆಂಟ್ರಲ್ ಅಬ್ಸರ್ವ್ಸ್ Uh, observers to all constituencies for supervision. ಸೊ ನೀವು ನೋಡಿರ್ಬೋದು ನಿಮ್ಗೆ ಎಕ್ಸಾಮಿನೇಷನ್ ಟೈಮಲ್ಲಿ ಸೊ ಸ್ಕ್ವಾಡ್ಸ್ ಬರ್ತಾರೆ ಸೊ ಸೂಪರ್ವೈಸ್ ಸೂಪರ್ವಿಷನ್ ಸೂಪರ್ವಿಷನ್ಗೆ ಸೂಪರ್ವೈಸ್ ಮಾಡಲಿಕ್ಕೆ ಸೊ ಇನ್ ದ ಸೇಮ್ ಕೇಸ್ ಸೊ ಕರೆಕ್ಟ್ ಆಗಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಡೀತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಇಟ್ ಕ್ಯಾನ್ ಸೆನ್ಸ್ ಯಾರ್ ಕಳಿಸ್ತಾರೆ ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೊ ಕೆಲವೊಂದು ಸೆಂಟರ್ಸ್ ನ ಎಲೆಕ್ಟ್ ಮಾಡಿಕೊಂಡು ಆ ಸೆಂಟರ್ಸ್ ಗೆ ಸಡನ್ ಆಗಿ ಸರ್ಪ್ರೈಸ್ ವಿಸಿಟ್ ನ ಕೂಡ ಮಾಡಬಹುದು ಸೊ ಇಟ್ ಸೆನ್ಸ್ ಅ ಸೆಂಟ್ರಲ್ ಅಬ್ಸರ್ವರ್ಸ್ ಕೇಂದ್ರದಿಂದ ಕಳಿಸ್ತಾರೆ ಸೆಂಟ್ರಲ್ ಅಬ್ಸರ್ವರ್ಸ್ ಟು ಆಲ್ ಕಾನ್ಸ್ಟಿಟ್ಯೂನ್ಸ್ ಎಲ್ಲಾ ಕಾನ್ಸ್ಟಿಟ್ಯೂನ್ಸೀಸ್ಗೂ ಕಳಿಸ್ತಾರೆ

ಕಮಲ ನೆಕ್ಸ್ಟ್ ಕಾಂಗ್ರೆಸ್ ಕೈ ಜೆ ಡಿ ಎಸ್ ಈ ತರ ಎಲ್ಲ ಪಾರ್ಟಿಸ್ಗೂ ಒಂದು ಸಿಂಬಾಲ್ಸ್ ಇದೆ ಆ ಸಿಂಬಾಲ್ನ ಕೂಡ ಕೊಡೋದು ಯಾರು ಇ ಐ ಕಮೀಷನ್ ಸೆಟ್ ಮಾಡುತ್ತೆ ಸೊ ಅಲಾಟ್ಮೆಂಟ್ ಆಫ್ ಸಿಂಬಾಲ್ಸ್ ಟು ದ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗೂ ಕೂಡ ಅವ್ರದೇ ಆದ ಸಿಂಬಾಲ್ನ ಫಿಕ್ಸ್ ಮಾಡಿರ್ತಾರೆ ಸೊ ನೆಕ್ಸ್ಟ್ ಇಟ್ ಕ್ಯಾನ್ ಸೆಟಲ್ ಡಿಸ್ಪ್ಯೂಟ್ಸ್ ಅಂಡ್ ಪಿಟೀಷನ್ಸ್ ರೆಫರ್ಡ್ ಟು ಇಟ್ ಬೈ ಪ್ರೆಸಿಡೆಂಟ್ ಆರ್ ಗವರ್ನರ್ ಆಫ್ ಅ ಸ್ಟೇಟ್ ಸೊ ಇಟ್ ಕ್ಯಾನ್ ಸೆಟಲ್ ಡಿಸ್ಪ್ಯೂಟ್ಸ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ರೆಫರ್ ಟು ಇಟ್ ಸೊ ಎಲೆಕ್ಷನ್ ಸಂಬಂಧಪಟ್ಟ ಏನಾದ್ರು ಪ್ರಾಬ್ಲಮ್ಸ್ ಆದರೂ ಕೂಡ ಸೊ ಪ್ರೆಸಿಡೆಂಟ್ ಮತ್ತೆ ಗವರ್ನರ್ ಆಫ್ ದ ಸ್ಟೇಟ್ಗೆ ಅದನ್ನ ಇಂಟಿಮೇಟ್ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಇ ಸಿ ಐ ದಟ್ ಇಸ್ ರಿಗಾರ್ಡಿಂಗ್ ದೀಸ್ ಆರ್ ಫಂಕ್ಷನ್ಸ್ ಆಫ್ ಇ ಸಿ ಐ ದಟ್ ಇಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ವಿಲ್ ಡಿಸ್ಕಸ್ ಅಬೌಟ್ ದ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ದಟ್ ಇಸ್ ಯು ಪಿ ಎಸ್ ಸಿ ಅಂಡ್ ಕೆ ಪಿ ಎಸ್ ಸಿ ಸೊ ವಿಲ್ ಸಿ ಒನ್ ಬೈ ಒನ್ ಯು ಪಿ ಎಸ್ ಸಿ ದಟ್ ಇಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮೀಷನ್ ವಾಟ್ ಇಸ್ ಬೈ ಪಿ ಎಸ್ಸಿ ಪಿ ಎಸ್ ಸಿ ಇಸ್ ನಥಿಂಗ್ ಬಟ್ ಪಬ್ಲಿಕ್ ಸರ್ವಿಸ್ ಕಮೀಷನ್ ಸೊ ಅದರಲ್ಲಿ ಮತ್ತೆ ಯು ಪಿ ಎಸ್ ಸಿ ಬರುತ್ತೆ ನೆಕ್ಸ್ಟ್ ಕೆಪಿ ಎಸ್ ಸಿ ಬರುತ್ತೆ ಯು ಪಿ ಎಸ್ ಸಿ ರಿಲೇಟೆಡ್ ಟು ಯೂನಿಯನ್ ಕೆಪಿ ಎಸ್ ಸಿ ರಿಲೇಟೆಡ್ ಟು ಕರ್ನಾಟಕ ಸೊ ಜಸ್ಟ್ ಎಸ್ ಪಿ ಎಸ್ ಸಿ ಅಂತ ಬರುತ್ತೆ ದಟ್ ಇಸ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮೀಷನ್ ಎಸ್ ಪಿ ಎಸ್ ಸಿ ಅಂದರೆ ಸ್ಟೇಟ್ ಆಯಾ ಸ್ಟೇಟ್ಗೆ ಸಂಬಂಧ ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟಂಗೆ ಕೆಪಿ ಎಸ್ ಸಿ ಇರುತ್ತೆ ಅದು ಆ ಥರ ಸೊ ಯಾವ್ಯಾವ ಸ್ಟೇಟ್ಗೆ ಸಂಬಂಧಪಟ್ಟಂಗೆ ಅದರಂತ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರುತ್ತೆ ಅದಕ್ಕೆ ಅದನ್ನ ಸ್ಟೇಟ್ ಅಂತ ಮೆನ್ಷನ್ ಮಾಡಿದಾರೆ ಎಸ್ ಎಸ್ ಪಿ ಎಸ್ ಸಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿಲ್ ಸಿ ಸೊ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ದಟ್ ಇಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ಯು ಪಿ ಎಸ್ ಸಿ ಏನೆಲ್ಲ ಫಂಕ್ಷನ್ಸ್ ಇರುತ್ತೆ ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ ಸೊ ಅದ್ ಆಬ್ಜೆಕ್ಟಿವ್ಸ್ ವಿಲ್ ಡಿಸ್ಕಸ್ ಸೊ ಆರ್ಟಿಕಲ್ ತ್ರೀ

ಪೊಲಿಟಿಕಲ್ ಪಾರ್ಟಿಯಿಂದ ಇದು ಕೂಡ ಅಷ್ಟೇ ಇನ್ಫ್ಲೂಯೆನ್ಸ್ ಆಗೋದಿಲ್ಲ ನೆಕ್ಸ್ಟ್ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿಸ್ ಯು ಪಿ ಎಸ್ ಸಿ ಸೊ ರಿಕ್ರೂಟ್ಮೆಂಟ್ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಸರ್ವಿಸಸ್ ರಿಕ್ರೂಟ್ಮೆಂಟ್ ಅಂದ್ರೆ ಯಾವ್ದೋ ಒಂದು ವೇಕೆನ್ಸೀಸ್ ಇತ್ತು ಅಂದ್ರೆ ಜಾಬ್ ಸೊ ವೇಕೆನ್ಸೀಸ್ ಇತ್ತು ಅಂದ್ರೆ ಆ ಜಾಬ್ ನ ಫುಲ್ಫಿಲ್ ವೇಕೆನ್ಸೀಸ್ ನ ಫುಲ್ ಫಿಲ್ ಮಾಡೋದಾಗಿರ್ಬೋದು ಅದ್ರ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸೊ ಯಾವ ತರ ಕಂಡಕ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲಾನು ಕೇರ್ ಮಾಡೋದು ಅದು ಯು ಪಿ ಎಸ್ಸಿ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಯು ಪಿ ಎಸ್ ಇಸ್ ಟು ಅಪಾಯಿಂಟ್ ಸಿವಿಲ್ ಸರ್ವೆಂಟ್ಸ್ ಆನ್ ದ ಬೇಸಿಸ್ ಆಫ್ ಮೆರಿಟ್ ಆ್ಯಂಡ್ ಎಫಿಷಿಯೆನ್ಸಿ ಅವ್ರ ಮೆರಿಟ್ ಯಾವ ಥರ ಇದೆ ಸೊ ಮೆರಿಟ್ ಬೇಸ್ಡ್ ಮತ್ತು ಅವ್ರ ಎಫಿಷಿಯನ್ಸಿ ಬೇಸ್ಡ್ ಮೇಲೆ ಅವ್ರನ್ನ ರಿಕ್ರೂಟ್ ಮಾಡ್ಕೊಳ್ತಾರೆ ಅಪಾಯಿಂಟ್ ಮಾಡ್ಕೊಳ್ತಾರೆ ಸಿವಿಲ್ ಸರ್ವೆಂಟ್ಸ್ನ ರೈಟ್ ಅಥವಾ ನಾಗರಿಕ ಸೇವಾ ಪೊಲೀಸ್ ಆಗಿರ್ಬೋದು ರೈಟ್ ಸೊ ಫಾರ್ ಎಕ್ಸಾಂಪಲ್ ದಿಸ್ ಯು ಪಿ ಎಸ್ ಸಿ ಐ ಎ ಎಸ್ ಆಫೀಸರ್ನ ಐ ಎ ಎಸ್ ಆಫೀಸರ್ ರಿಲೇಟೆಡ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ ಯು ಪಿ ಎಸ್ ಸಿ ಸೊ ನೆಕ್ಸ್ಟ್ ಎಫ್ ಡಿ ಎಸ್ ಡಿ ಎ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡುತ್ತೆ ಈ ಥರ ನೆಕ್ಸ್ಟ್ ಟು ಮೇಂಟೈನ್ ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಯೂನಿಟಿ ಇನ್ ದ ಕಂಟ್ರಿ ಬೈ ಸರ್ವೆಂಟ್ಸ್ ಇನ್ನೊಂದು ಆಬ್ಜೆಕ್ಟಿವ್ ಏನಿರುತ್ತೆ ಸರ್ವೆಂಟ್ಸಲ್ಲಿ ಯೂನಿಟಿ ಇರಬೇಕು ಅಡ್ಮಿನಿಸ್ಟ್ರೇಷನಲ್ಲಿ ಎಫಿಷಿಯನ್ಸಿ ಇರಬೇಕು ನೆಕ್ಸ್ಟ್ ಟು ಪ್ರಿಸರ್ವ್ ದ ಡೆಮೋಕ್ರಸಿ ಬೈ ಸರ್ವೆಂಟ್ಸ್ ಸರ್ವೆಂಟ್ಸ್ ಆ ಡೆಮೋಕ್ರೆ ಡೆಮೋಕ್ರಸಿನ ಪ್ರಿಸರ್ವ್ ಮಾಡೋ ಥರ ಇರಬೇಕು ಈ ಥರ ನವರು um uh, object is the atwa responsibility next what is the composition regarding this upsc so upsc consists of chairman and other members appointed by president of india so upsc yeah. ಕಾಂಪೋಸಿಷನ್ ಏನಿರುತ್ತೆ ಅಂದ್ರೆ ಇಟ್ ಕನ್ಸಿಸ್ ಆಫ್ ಚೇರ್ಮನ್ ಚೇರ್ಮೆನ್ ಇರ್ತಾರೆ ಅಂಡ್ ಅದರ್ ಮೆಂಬರ್ಸ್ ಕೂಡ ಇರ್ತಾರೆ ಈ ಯು ಪಿ ಎಸ್ ಸಿ ಮೆಂಬರ್ಸ್ನ ಎಲೆಕ್ಟ್ ಮಾಡೋ ಅಥವಾ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಸೊ ಯು ಪಿ ಎಸ್ ಸಿ ಕನ್ಸಿಸ್ ಆಫ್ ಚೇರ್ಮನ್ ಅಂಡ್ ಅದರ್ ಮೆಂಬರ್ಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೆಕ್ಸ್ಟ್ ಕಮ್ಸ್ ದ ಎಸ್ ಪಿ ಎಸ್ ಸಿ ದಟ್ ಇಸ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ಮೆಂಬರ್ಸ್ ಅಂಡ್ ಚೇರ್ಮನ್ ದ ಎಸ್ ಪಿ ಎಸ್ಸಿ ಮೆಂಬರ್ಸ್ ಅಂಡ್ ಚೇರ್ಮನ್ ಆಫ್ ಎಸ್ ಪಿ ಎಸ್ ಸಿ ಆರ್ ಅಪಾಯಿಂಟೆಡ್ ಬೈ ದ ಗವರ್ನರ್ ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಟು ಸ್ಟೇಟ್ ಆಗಿರೋದ್ರಿಂದ ಆಯಾ ರಾಜ್ಯದ ರಾಜ್ಯಪಾಲರು ಯಾರು ಇರ್ತಾರೆ ಗವರ್ನರ್ ಅವರು ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ ಸೊ ದ ಎಸ್ ಪಿ ಎಸ್ಸಿ ಮೆಂಬರ್ಸ್ ನ ಅಪಾಯಿಂಟ್ ಮಾಡೋದು ಚೇರ್ಮನ್ ಆಗಿರ್ಬೋದು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಮೆಂಬರ್ಸ್ ನಪಾಯಿಂಟ್ ಮಾಡೋ ಅಪಾಯಿಂಟ್ ಮಾಡೋದು ಗವರ್ನರ್ ಸೊ ಯು ಪಿ ಎಸ್ಸಿ ಮೆಂಬರ್ಸ್ ನ ಚೇರ್ಮನ್ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಟ್ ಪ್ರೆಸೆಂಟ್ ಯು ಪಿ ಎಸ್ ಸಿ ಹ್ಯಾಸ್ ಗಾಟ್ ಏಟ್ ಮೆಂಬರ್ಸ್ ಸೊ ಎಟ್ ಪ್ರೆಸೆಂಟ್ ಯು ಪಿ ಎಸ್ ಸಿ ಅಲ್ಲಿ ಏಟ್ ಮೆಂಬರ್ಸ್ ಇದಾರೆ ಅಂಡ್ ಫಾರ್ ದ ಸ್ಟೇಟ್ ಎಸ್ ಪಿ ಎಸ್ಸಿ ಸ್ಟೇಟ್ ಗೆ ಗವರ್ನರ್ ವಿಲ್ ಡಿಸೈಡ್ ಗವರ್ನರ್ ಡಿಸೈಡ್ ಮಾಡ್ತಾರೆ ಎಷ್ಟು ಮೆಂಬರ್ಸ್ ಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಅಂಡ್ ನೆಕ್ಸ್ಟ್ ಸೊ ದಿಸ್ ಇಸ್ ರಿಗಾರ್ಡಿಂಗ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಾವ್ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ದ ಫಸ್ಟ್ ಒನ್ ಇಸ್

ಎಸ್ ಪಿ ಎಸ್ ಸಿ ಆಲ್ ಮ್ಯಾಟರ್ಸ್ ಎಲ್ಲ ಮ್ಯಾಟರ್ಸ್ ರಿಲೇಟಿಂಗ್ ಟು ಮೆಥಡ್ಸ್ ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಕೋಡ್ ಆಫ್ ಕಂಡಕ್ಟ್ ಏನಿರುತ್ತೆ ಪ್ರಿನ್ಸಿಪಲ್ಸ್ ಯಾವ ಥರ ಫಾಲೋ ಮಾಡ್ತಾರೆ ಡ್ಯೂರಿಂಗ್ ಅಪಾಯಿಂಟ್ಮೆಂಟ್ಸ್ ಮತ್ತು ಪ್ರಮೋಷನ್ಸ್ ಯಾವ ಥರ ಕೊಡ್ತಾರೆ ಸೊ ಎಷ್ಟು ಟೈಮ್ ಪೀರಿಯಡ್ ಕಂಪ್ಲೀಟ್ ಆಗಿರಬೇಕು ಪ್ರಮೋಷನ್ ಆಗಬೇಕು ಅಂದರೆ ಟ್ರಾನ್ಸ್ಫರ್ಸ್ ಎಷ್ಟು ಟೈಮ್ ಪೀರಿಯಡ್ ಸರ್ವಿಸ್ ಆದ್ಮೇಲೆ ಟ್ರಾನ್ಸ್ಫರ್ ಮಾಡಬೇಕು ಫ್ರಮ್ ಒನ್ ಸರ್ವಿಸ್ ಟು ಒನ್ ಸರ್ವಿಸಿಂದ ಬೇರೆ ಸರ್ವಿಸ್ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಸೊ ಈ ಥರ ಎಲ್ಲದನ್ನೂ ಅಡ್ವೈಸ್ ಮಾಡೋ ಒಂದು ಫಂಕ್ಷನ್ ಅಥವಾ ರೆಸ್ಪಾನ್ಸಿಬಿಲಿಟಿ ಪಿ ಎಸ್ಸಿಗೆ ಇರುತ್ತೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದು ರೆಸ್ಪಾನ್ಸಿಬಿಲಿಟಿ ನೆಕ್ಸ್ಟ್ ಫಂಕ್ಷನ್ ಟು ಅಸಿಸ್ಟ್ ಜಾಯಿಂಟ್ ರಿಕ್ರೂಟ್ಮೆಂಟ್ ಫಾರ್ ಟು ಆರ್ ಮೋರ್ ಸ್ಟೇಟ್ಸ್ ಸೊ ಒಂದ್ ವೇಳೆ ಟೂ ಆರ್ ಮೋರ್ ಸ್ಟೇಟ್ಸ್ಗೆ ಜಾಯಿಂಟ್ ಆಗಿ ರಿಕ್ರೂಟ್ಮೆಂಟ್ ಮಾಡೋ ಚಾನ್ಸಸ್ ಇತ್ತು ಅಂದ್ರೆ ಅಂದರೆ ಅದನ್ನು ಕೂಡ ಅಡ್ವೈಸ್ ಮಾಡುತ್ತೆ ಪಿ ಸಿ ಅಡ್ವೈಸ್ ಮಾಡುತ್ತೆ ಸೊ ಮೂರು ಅಥವಾ ಟೂ ಆರ್ ತ್ರೀ ಸ್ಟೇಟ್ಸ್ನ ಕಂಬೈನ್ ಮಾಡಿ ಒಂದು ಜಾಯಿಂಟ್ ನ ಕಂಡಕ್ಟ್ ಮಾಡಿ ಅಂತೇಳಿ ನೆಕ್ಸ್ಟ್

ಸೊ ಮೆಂಬರ್ಸ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಾಗಾಗಿ ಸೊ ಯು ಪಿ ಎಸ್ ಸಿ ರಿಲೇಟೆಡ್ ಆನ್ಯುಯಲ್ ರಿಪೋರ್ಟ್ನ ಸೊ ಪಿ ಅವ್ರು ಅವರು ಮಾಡ್ತಾರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ರಿಪೋರ್ಟ್ನ ಗೆ ಕಳಿಸ್ತಾರೆ ಸೊ ಕ್ಯಾರಿ ದ ವರ್ಕ್ ಕ್ಯಾರಿಡ್ ಔಟ್ ಬೈ ಯು ಪಿ ಎಸ್ ಸಿ ಆನ್ಯೂಯಲ್ ರಿಪೋರ್ಟ್ನ ಪ್ರೆಸಿಡೆಂಟಿಗೆ ಕಳಿಸ್ತಾರೆ ಆ್ಯಂಡ್ ಸ್ಟೇಟ್ ರಿಲೇಟೆಡ್ ವರ್ಕ್ನ ಆನ್ಯುಯಲ್ ರಿಪೋರ್ಟ್ನ ಗವರ್ನರ್ಗೆ ಫಾರ್ವರ್ಡ್ ಮಾಡ್ತಾರೆ ಸೊ ಟು ಸೆಂಡ್ ರಿಪೋರ್ಟ್ ಆನ್ಯುವಲ್ ಇದು ಕೂಡ PSC Public Service Commission on Function Agarathya to send report annually to President of India about the work carried out by UPSC and to the Governor by PSPSC. So, this is regarding uh, functions of Public Service Commission, PSC. Uh, next, we will discuss about the last topic that is uh, KPSC, Karnataka Public Service Commission. The, this is the third constituents, constituent body. Uh, see, according to, the Article 320, uh, one, according to the Article 320, Part 1, has provided a KPSC, Karnataka Public Service Commission, provided the Constitution Prakara, uh, which conducts, according to Article 320, Part 1, so which conducts the same, same process, same functions, which conducts the examination, uh, like for FDA, STA, like that examinations, which conducts the examinations for recruitment purpose. ಆ್ಯಂಡ್ ಟು ದ ವೇರಿಯಸ್ ಸರ್ವೀಸಸ್ ಆಫ್ ದ ಸ್ಟೇಟ್ ರಿಕ್ರೂಟ್ಮೆಂಟ್ ಪರ್ಪಸ್ಗೋಸ್ಕರ ಅದೇನು ಮಾಡುತ್ತೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡುತ್ತೆ ಆ್ಯಂಡ್ ವೇರಿಯಸ್ ಸರ್ವಿಸಸ್ ಫಾರ್ ದ ಸ್ಟೇಟಲ್ಲಿ ಏನೆಲ್ಲ ಸರ್ವೀಸಸ್ ವೇಕೆನ್ಸೀಸ್ ಇದೆ ಎಲ್ಲ ವೇಕೆನ್ಸಿಸ್ಗೂ ಕೂಡ ಎಕ್ಸಾಮಿನೇಷನ್ನ ಕೆ ಪಿ ಎಸ್ ಸಿಯವರು ಸ್ಟೇಟ್ ರಿಲೇಟೆಡ್ ಆಗಿರೋದ್ರಿಂದ ಆಯಾ ಸ್ಟೇಟ್ ಅವರು ಸೊ ಆಂಧ್ರ ಇದ್ದರೆ ಅದು ಆಂಧ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರು ಕಂಡಕ್ಟ್ ಮಾಡ್ತಾರೆ ಕರ್ನಾಟಕ ಅಲ್ಲಿ ವೇಕೆನ್ಸಿಸ್ ಇದ್ರೆ ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾರೆ ಈ ಥರ ನೆಕ್ಸ್ಟ್ ದ ಸೆಲೆಕ್ಷನ್ ಪ್ರೊಸೆಸ್ ಈಸ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಕೆಟಗರೀಸ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಯು ಆಲ್ ನೋ ಸಮ್ ಮೇಜರ್ ಕೀ ರೋಲ್ಸ್ ಸೆಲೆಕ್ಷನ್ ಪ್ರೊಸೀಜರ್ ಗೊತ್ತಿರುತ್ತೆ ನಿಮಗೆ ಬೋತ್ ಫಸ್ಟ್ ಏನು ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಾರೆ ಸೊ ಬೋತ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂಡ್ ಪರ್ಸನಾಲಿಟಿ ಟೆಸ್ಟ್ ಸೊ ಎರಡನ್ನು ಕಂಡಕ್ಟ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಇಲ್ಲ ಅಂದ್ರೆ ಬರೀ ಓನ್ಲಿ ಬೈ ಇಂಟರ್ವ್ಯೂ ನೇರ ನೇಮಕಾತಿ ಅಂತ ಇರುತ್ತೆ ಬರೀ ಇಂಟರ್ವ್ಯೂ ತಗೊಂಡು ಸೊ ಸೆಲೆಕ್ಟ್ ಮಾಡ್ತಾರೆ ವಿಥೌಟ್ ಎನಿ ಎಕ್ಸಾಮಿನೇಷನ್ಸ್ ಅಥವಾ ಓನ್ಲಿ ಬೈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಷ್ಟೇ ಕಂಡಕ್ಟ್ ಮಾಡಿ ಇಂಟರ್ವ್ಯೂ ಇರ್ಲಾರ್ದಂಗೆ ಕೂಡ ಅಪಾಯಿಂಟ್ ಮಾಡ್ಕೊಡ್ತಾರೆ ಸೊ ಸಮ್ ಕೇಸಸ್ ಅಲ್ಲಿ ಸೊ ನಿಮಗೆ ಮೆನ್ಷನ್ ಮಾಡ್ತಾರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ ತಕ್ಷಣ ಆ ನೋಟಿಫಿಕೇಶನ್ ನಲ್ಲಿ ಇರುತ್ತೆ ಒಂದು ರಿಕ್ರೂಟ್ಮೆಂಟ್ ನೋಡ್ರಿ ಅಬ್ಸರ್ವ್ ಮಾಡಿ ನೋಟಿಫಿಕೇಶನ್ ಅದರಲ್ಲಿ ನಿಮಗೆ ಏಜ್ ಆಗಿರ್ಬೋದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ ಸ್ಟಡೀಸ್ ಆಗಿರ್ಬೋದು ಏನೇನಾಗಿರ್ಬೇಕು ಅಂತ ಹೇಳಿ ಅಲಾಂಗ್ ವಿತ್ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಡೇಟ್ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಅಂತ ಮೆನ್ಷನ್ ಮಾಡ್ತಾರೆ ಇಲ್ಲಾಂದ್ರೆ ಬರೀ ಇಂಟರ್ವ್ಯೂ ಅಂತ ಮೆನ್ಷನ್ ಮಾಡಿರ್ತಾರೆ ಕೆಲವೊಂದು ಕೇಸಸ್ ಅಲ್ಲಿ ಬರೀ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮುಖಾಂತರ ರಿಕ್ರೂಟ್ಮೆಂಟ್ ನಡೆಸ್ತೀವಿ ಅಂತ ಮೆನ್ಷನ್ ಮಾಡಿರ್ತಾರೆ ನೋಟಿಫಿಕೇಶನ್ ಅಲ್ಲಿ ಸೊ ನೆಕ್ಸ್ಟ್ ರಿಗಾರ್ಡಿಂಗ್ ಕಾಂಪೋಸಿಷನ್

ಮೇನ್ ಪರ್ಪಸ್ ಇಸ್ ಟು ರಿಕ್ರೂಟ್ಮೆಂಟ್ ಸೊ ಬೈ ಡೂಯಿಂಗ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡೋದ್ರಿಂದ ರಿಕ್ರೂಟ್ಮೆಂಟ್ ಅನ್ನ ನಡೆಸುತ್ತೆ ರಿಕ್ರೂಟ್ಸ್ ಅಕ್ರಾಸ್ ದ ಸ್ಟೇಟ್ ಬಿಕಾಸ್ ಇಟ್ ಇಸ್ ರಿಗಾರ್ಡಿಂಗ್ ಕೆ ಪಿ ಎಸ್ ಸಿ ಸ್ಟೇಟ್ ರೈಟ್ ಸೊ ರಿಕ್ರೂಟ್ಸ್ ಅಕ್ರಾಸ್ ದ ಸ್ಟೇಟ್ ಫಾರ್ ವೇರಿಯಸ್ ಸಿವಿಲ್ ಸರ್ವೀಸಸ್ ನಾಗರಿಕ ಸೇವಾ ವೃತ್ತಿ ಅಂತ ಕರಿಬಹುದು ಸೊ ವೇರಿಯಸ್ ಸಿವಿಲ್ ಸರ್ವೀಸಸ್ ಕಂಡಕ್ಟ್ಸ್ ಸೆಲೆಕ್ಷನ್ ಪ್ರೊಸೀಜರ್ ಸೊ ಯಾವ ತರ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಆ ಫಂಕ್ಷನ್ ಕೂಡ ಕೆ ಕೆಪಿ ಎಸ್ಸಿ ಅವರು ಮಾಡ್ತಾರೆ ನೆಕ್ಸ್ಟ್ ಇಂಟರ್ವ್ಯೂ ಯಾವ ತರ ಕಂಡಕ್ಟ್ ಮಾಡಬೇಕು ಅಂತೇಳಿ ಫಾರ್ ಫೈನಲ್ ಸೆಲೆಕ್ಷನ್ ಪರ್ಸನಾಲಿಟಿ ಟೆಸ್ಟ್ ನೆಕ್ಸ್ಟ್ ರಿಟರ್ನ್ ರಿಟರ್ನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋ ಮುಖಾಂತರ ಸೆಲೆಕ್ಟ್ ಮಾಡ್ತಾರೆ ಅದರ್ವೈಸ್ ಇನ್ನು ಬೇರೆ ರೀತಿ ಅಂದ್ರೆ ಇಟ್ ಸರ್ಕ್ಯುಲೇಟ್ಸ್ ನೋಟಿಫಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ಸ್ ಅಂಡ್ ಟು ಗೆಟ್ ದ ರಿಕ್ರೂಟ್ಮೆಂಟ್ ಆಫ್

ಯಾವುದಕ್ಕೋಸ್ಕರ ಟು ಗೆಟ್ ದ ರಿಕ್ವೈರ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಫ್ರಮ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಇಂದ್ರೆ ಹ್ಯೂಮನ್ ರಿಸೋರ್ಸ್ ಬೇಕಾಗಿರುತ್ತೆ ರಿಕ್ವೈರ್ಮೆಂಟ್ ಇದೆ ಅಂತೇಳಿ ಮೆನ್ಷನ್ ಮಾಡಿ ಅವರು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಸೊ ದೀಸ್ ಆರ್ ಸಮ್ ಆಫ್ ದ ಮೇಜರ್ ಫಂಕ್ಷನ್ಸ್ ಆಫ್ ದ ಪಿ ಎಸ್ ಸಿ ದಟ್ ಇಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ದಿಸ್ ಇಸ್ ರಿಗಾರ್ಡಿಂಗ್ ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೊ ಕಾಂಪೋಸಿಷನ್ ಆಗಿರ್ಬೋದು ಫಂಕ್ಷನ್ಸ್ ಆಗಿರ್ಬೋದು ಸೊ ಕಂಪೇರ್ ಮಾಡಿ ಯು ಕ್ಯಾನ್ ಸ್ಟಡಿ ದಿಸ್ ತ್ರೀ ಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಂಟ್ ಬಾಡೀಸ್ ಸೊ ಇ ಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ then uh, upsc union public service commission uh, next uh, uh, we studied about uh, psc functions of public service commission and um, the last one is kpsc karnataka public service commission hope you all got the concept and this completes the uh, whole uh, constitution um, whole uh, this constitution portion hope the easy concept uh, last uh, corporation and uh, local self governing institutions. This one, uh, municipal corporation council. So then, uh, village panchayat, uh, jilla panchayat, and taluk panchayat. So, all are similar functions, having similar functions. So, compare to study madhari, it will be easy for you to remember. Hope you all got the concept and uh, all the best for your examinations.